ನ್ಯೂಸ್ಗೆ ಸ್ವಾಗತ. ನಾನು ದಿಯಾ. ಈಗ ಮೊದಲಿಗೆ ದಿನದ ಹೆಡ್ಲೈನ್ಸ್. ಬೇಜವಾಬ್ದಾರಿ ವಾಹನ ಸವಾರರಿಗೆ ಬೆಳ್ಳಂಬೆಳಗ್ಗೆ ಶಾಕ್ ನೀಡಿದ ಸಾಗರ್ ಡಿವೈಎಸ್ಪಿ. ಸ್ವತಃ ಫೀಲ್ಡ್ಗೆ ಇಳಿದು ಸಾರಿಗೆ ನಿಯಮ ಉಲ್ಲಂಘಿಸುವವರಿಗೆ ಬಿಸಿ ಮುಟ್ಟಿಸಿದ ಅಧಿಕಾರಿ. ನಿಯಮ ಮೀರುವ ವಾಹನ ಸವಾರರ ಮನೆ ಮನೆಗೆ ಬರುತ್ತೆ ನೋಟಿಸ್ ಎಂದು ಎಚ್ಚರಿಕೆ. ನಾಡಿನಾದ್ಯಂತ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾದ ಒನಕೆ ಒಬ್ಬವರನ ಜಯಂತಿ. ಗದಗ ಬಳ್ಳಾರಿ ಜಿಲ್ಲಾಡಳಿತದಿಂದ ಧೀರ ವನಿತೆ ಒಬ್ಬವಳಿಗೆ ಗೌರವ ನಮನ ಸಲ್ಲಿಕೆ. ಒಬ್ಬವಳನ ಶೌರ್ಯ ಸಾಹಸ ಮತ್ತು ಧೈರ್ಯದ ಗುಣಗಳನ್ನು ಅಳವಡಿಸಿಕೊಳ್ಳುವಂತೆ ಕರೆ. ಸ್ತ್ರೀ ಶಂಕುಸ್ಥಿತಿಯಲ್ಲಿ ಸಿಲುಕಿರುವ ಬಹುಕೋಟಿ ವೆಚ್ಚದ ಕುಡಿಯುವ ನೀರಿನ ಕಾಮಗಾರಿ. 9 ಪಟ್ಟಣಗಳಿಗೆ ನೀರು ಪೂರೈಸಬೇಕಿದ್ದ ಯೋಜನೆ ಸ್ಥಗಿತಗೊಂಡರೂ ಡೋಂಟ್ ಕೇರ್. ಗುತ್ತಿಗೆದಾರ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳ ಮೇಲೆ ಸಾರ್ವಜನಿಕರ ಆಕ್ರೋಶ. ಈಗ ಇವತ್ತಿನ ಪ್ರಮುಖ ಸುದ್ದಿಗಳು ನಿಮ್ಮ ಮುಂದೆ. ತಾಯನ್ನೆಲ್ಲಕ್ಕಾಗಿ ಶೌರ್ಯದಿಂದ ಹೋರಾಡಿದ ವೀರ ವನಿತೆ ಒನಕೆ ಒಬ್ಬವ್ವ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದು ಗದಗ ಅಪರ ಜಿಲ್ಲಾಧಿಕಾರಿ ಅನ್ನಪೂರ್ಣ ಎಂ ಅವರು ಹೇಳಿದರು. ಗದಗ ನಗರದ ಜಿಲ್ಲಾಡಳಿತ ಭವನದಲ್ಲಿ ಏರ್ಪಡಿಸಲಾದ ವೀರ ವನಿತೆ ಒನಕೆ ಒಬ್ಬವ್ವ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕರ್ನಾಟಕ ಇತಿಹಾಸವನ್ನು ಗಮನಿಸಿದಾಗ ದೇಶದ ರಕ್ಷಣೆಗಾಗಿ ಅನೇಕ ವೀರ ಮಹಿಳೆಯರು ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಟಿದ್ದನ್ನು ಸ್ಮರಿಸಬಹುದಾಗಿದೆ. ಅಂತಹ ವೀರ ಮಹಿಳೆಯರ ಸಾಲಿನಲ್ಲಿ ಒನಕೆ ಓಬವ್ವ ಸಹಿತ ವಿರಾಜಮಾನರಾಗಿದ್ದಾರೆ. ಒನಕೆ ಓಬವ್ವ ಅವರ ಸಾಹಸ ಎಲ್ಲರಿಗೂ ಆದರ್ಶಪ್ರಾಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಇನ್ನು ಗದಗ ಬೆಟಗೇರಿ ನಗರಸಭೆ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರ್ ಸಾಬ್ ಬಬರ್ಚಿ ವೀರ ವನಿತೆ ಓಬವ್ವ ಅವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸಿ ವೀರ ವನಿತೆ ಒನಕೆ ಓಬವ್ವ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಚರಿತ್ರೆ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ವಿರೂಪಾಕ್ಷ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭರತ್ ಎಸ್, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಬಿ ಸಂಕದ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಮುದಾಯದ ಮುಖಂಡರು, ಗಣ್ಯರು ಹಾಜರಿದ್ದರು. ಸಾಗರ ಪಟ್ಟಣದ ವ್ಯಾಪ್ತಿಯಲ್ಲಿ ವಿಪರೀತ ವಾಹನ ದಟ್ಟಣೆ ಹಾಗೂ ಬೇಕಾಬಿಟ್ಟಿ ವಾಹನಗಳು ನಿಲುಗಡೆ ಮಾಡುತ್ತಿರುವ ಕಾರಣ ಸ್ವತಃ ಫೀಲ್ಡ್ಗೆ ಇಳಿದಿರುವ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯಕ್ ಅವರು ಮೊದಲ ದಿನವೇ ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಸಾಗರದ ಸಂಚಾರಿ ಅವ್ಯವಸ್ಥೆಯ ಕುರಿತು ಗಮನ ಸೆಳೆದಾಗ ಪ್ರತಿಕ್ರಿಯಿಸಿದ ಶಾಸಕ ಗೋಪಾಲಕೃಷ್ಣ ಬೀಳೂರು ಅವರು ಖಡಕ್ ಸೂಚನೆ ನೀಡಿ ಪ್ರವಾಸಿ ಸ್ಥಳಗಳನ್ನು ಹೊಂದಿರುವ ಸಾಗರದ ಸಂಚಾರಿ ವ್ಯವಸ್ಥೆ ಸರಿಪಡಿಸಲು ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯಕ್ ಅವರಿಗೆ ಕ್ರಮವಹಿಸುವಂತೆ ಸೂಚನೆ ನೀಡಿದ್ದರು. ಅಲ್ಲದೆ ಈ ಕುರಿತಾಗಿ ಉಪವಿಭಾಗಾಧಿಕಾರಿಗಳ ಸಮ್ಮುಖದಲ್ಲಿ ಸಮಾಲೋಚಿಸಿ ಕ್ರಮಕ್ಕೆ ಸೂಚನೆ ನೀಡಿದ್ದರು. ಈ ಹಿನ್ನೆಲೆ ಫೀಲ್ಡ್ಗೆ ಇಳಿದ ಡಿವೈಎಸ್ಪಿ ಗೋಪಾಲಕೃಷ್ಣ ಅವರು ನಿಯಮ ಉಲ್ಲಂಘಿಸುವವರಿಗೆ ಬಿಸಿ ಮುಟ್ಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಪೊಲೀಸರು ಇಲ್ಲವೆಂದು ಬೇಕಾಬಿಟ್ಟಿ ವಾಹನ ಪಾರ್ಕಿಂಗ್, ಕರ್ಕಶ ಶಬ್ದ ಮಾಡುವ ಸೈಲೆನ್ಸರ್ ಬಳಸುವುದು, ತ್ರಿಬಲ್ ರೈಡಿಂಗ್ ಸೇರಿದಂತೆ ನಿಯಮ ಉಲ್ಲಂಘಿಸುವವರ ವಿರುದ್ಧ ಕ್ರಮ ವಹಿಸಲಾಗುವುದು, ಸಿಸಿಟಿವಿ ಆಧರಿಸಿ ಮನೆಗೆ ನೋಟಿಸ್ ಕೂಡ ನೀಡಲಾಗುವುದು ಎಂದು ಎಚ್ಚರಿಸಿದರು. ಪದೇ ಸಾಗರ ನಗರದಲ್ಲಿ ಜನದಟ್ಟಣೆ ಹೆಚ್ಚಾಗ್ತಾ ಇದೆ, ಅದರಿಂದ ವೆಹಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ. ಕಳಿಸ್ತಾ ಇದ್ದೀವಿ, ಪ್ರತಿ ದಿವಸ 20-30 ನೋಟಿಸ್ಗಳನ್ನು ಕಳಿಸ್ತಾ ಇದ್ದೀವಿ. ಇದರಿಂದ ಈಗ ನಿನ್ನೆ ಒಂದು ವಾರದಿಂದ ಸಾಕಷ್ಟು ದುರಕ್ಷತೆ ಆಗಿದೆ. ಮತ್ತು ಕೆಲವೊಂದು ಅಂಗಡಿಕಾರರು ರಸ್ತೆ ಮೇಲೆ ಬಂದು ಫುಟ್ಪಾತ್ ಮೇಲೆ ಅಂಗಡಿ ಹಾಕ್ಕೊಂಡಿದ್ದರು, ಅವ್ರನ್ನ ತೆಗೆಸಿದ್ವಿ. ಅವರಿಗೆ ಈಗಾಗಲೇ ಕರ್ನಾಟಕ ಪೊಲೀಸ್ ಕೈದಿ ಬಗ್ಗೆ ಅವ್ರನ್ನೆಲ್ಲ ಪ್ರಕರಣ ದಾಖಲಿಸಿದ್ವಿ. ಪಬ್ಲಿಕ್ ಕೊಡಲಿ ಅಥವಾ ನಮ್ಮ ಪೊಲೀಸರು ಮಾಹಿತಿ ಕೊಟ್ಟರೆ ಅದರ ಆಧಾರದ ಮೇಲೆ ಮಾನದ ಮಾಲೀಕರಿಗೆ ನೋಟಿಸ್ ಹೋಗಿ ನೋಟಿಸ್ ಸರ್ವ್ ಆಗ್ತಾ ಇದೆ. ಸದ್ಯ ಪೊಲೀಸರ ಕಾರ್ಯಾಚರಣೆ ಕುರಿತು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದ್ದು, ಇದು ಆರಂಭ ಶೂರತ್ವವಾಗಿರದೆ ನಿರಂತರ ನಿಗಾ ವಹಿಸುವ ಮೂಲಕ ಸುಗಮ ಸಂಚಾರಕ್ಕೆ ಮಾದರಿ ನಗರವನ್ನಾಗಿ ಮಾಡಲಿ ಎನ್ನುವುದು ವರ್ತಕರು ಹಾಗೂ ಸಾರ್ವಜನಿಕರ ಆಶಯವಾಗಿದೆ. ತಾಯನ್ನೆಲ್ಲಕ್ಕಾಗಿ ಹೋರಾಡಿದ ಒನಕೆ ಒಬ್ಬವಳ ಶೌರ್ಯ ಎಲ್ಲರಿಗೂ ಮಾದರಿಯಾಗಿದೆ. ಅಲ್ಲದೆ ಅವರಲ್ಲಿ ಇದ್ದ ನಾಡ ಪ್ರೇಮವು ಯುವ ಪೀಳಿಗೆಗೆ ಅನುಕರಣೀಯವಾಗಿದೆ ಎಂದು ಗದಗ ಜಿಲ್ಲೆಯ ಮುಂಡರ್ಗಿ ತಹಶೀಲ್ದಾರ್ ಯರಿಸ್ವಾಮಿ ಪಿಎಸ್ ಅವರು ತಿಳಿಸಿದರು. ಅಲ್ಲಿ ವಿಶೇಷವಾಗಿ ಇಡೀ ಇತಿಹಾಸ ಸೃಷ್ಟಿ ಮಾಡಿದಂತ ಮಹಿಳೆ ನಮ್ಮ ಒನಕೆ ಒಬ್ಬವ. ಮುಂಡರ್ಗಿ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಒನಕೆ ಒಬ್ಬವ ಜಯಂತಿ ಹಿನ್ನೆಲೆ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಕರ್ನಾಟಕದ ಇತಿಹಾಸವನ್ನು ಗಮನಿಸಿದಾಗ ದೇಶದ ರಕ್ಷಣೆಗಾಗಿ ಅನೇಕ ವೀರ ಮಹಿಳೆಯರು ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಟಿದ್ದನ್ನು ಸ್ಮರಿಸಬಹುದಾಗಿದೆ. ಅಂತಹ ವೀರ ಮಹಿಳೆಯರ ಸಾಲಿನಲ್ಲಿ ಒನಕೆ ಒಬ್ಬವ್ವ ಸಹಿತ ಅಗ್ರಸ್ಥಾನದಲ್ಲಿ ನಿಲ್ಲುತ್ತಾರೆ ಎಂದು ಅವರ ಶೌರ್ಯ ಸಾಹಸದ ಕುರಿತಾಗಿ ಗುಣಗಾನ ಮಾಡಿದರು.
ಸೊ ಒನಕೆ ಓಬವ್ವನ ಪಾತ್ರ ಅಲ್ಲಿಂದ ಆರಂಭ ಆಗ್ತದೆ. ಅಲ್ಲಿವರೆಗೂ ತಾನು ಯಾರು ಅಂತ ಯಾರಿಗೂ ಗೊತ್ತಿಲ್ಲದೇ ಇದ್ದಂಥ ಸಾಮಾನ್ಯ ಗೃಹಿಣಿ. ಆಕೆ ಒಬ್ಬ ಯುದ್ಧ ಸಂದರ್ಭದಲ್ಲಿ ಆಗಲಿ ಅಥವಾ ವಿಶೇಷ ಸಂದರ್ಭದಲ್ಲಿ ತನ್ನ ಕಹಳೆಯನ್ನು ಓದೋದ್ರ ಮೂಲಕ ಸೈನಿಕರನ್ನು ಎಚ್ಚರಗೊಳಿಸುವಂಥ ಕಹಳೆ ಹನುಮಂತಪ್ಪನ ಹೆಂಡತಿ ಆಕೆ ಅಷ್ಟು ಮಾತ್ರ ಇದ್ದಂಥವಳು. ಆದರೆ ತನ್ನ ಸಾಮ್ರಾಜ್ಯ ತನ್ನ ದೇಶ ಅಂತ ಬಂದಾಗ ಆಕೆ ಯಾವ ಪರಾಕ್ರಮಕ್ಕೂ ಈ ಸಂದರ್ಭದಲ್ಲಿ ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ರಸ್ತೆ ಮೇಲೆ ಬೆಳೆಗಳು ರಾಶಿ ಹಾಕುತ್ತಿರುವ ಹಿನ್ನೆಲೆ ಸಾಕಷ್ಟು ಅಪಘಾತಗಳು ಸಂಭವಿಸುತ್ತಿದ್ದು ಇದರಿಂದಾಗಿ ಜೀವಹಾನಿಯಾಗಿರುವ ನಿದರ್ಶನಗಳು ಸಹ ಇವೆ. ಹೀಗಾಗಿ ರಸ್ತೆಯ ಮೇಲೆ ಬೆಳೆಗಳು ರಾಶಿ ಹಾಕದಂತೆ ಮುಂಡರಗಿ ತಾಲೂಕು ದಂಡಾಧಿಕಾರಿ ಯರಿಸ್ವಾಮಿ ಪಿಎಸ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಮುಂಡರಗಿ ತಾಲೂಕಿನ ಎಲ್ಲ ಹೈವೇ ರೋಡ್ಗಳಲ್ಲಿ ಅಂದರೆ ರಾಜ್ಯ ಹೆದ್ದಾರಿಗಳಲ್ಲಿ, ಜಿಲ್ಲಾ ಹೆದ್ದಾರಿಗಳಲ್ಲಿ ಮತ್ತು ರಾಷ್ಟ್ರೀಯ ಹೆದ್ದಾರಿ ಎಲ್ಲೆಲ್ಲಿ ಕಂಡುಬರ್ತದೆ ಅಲ್ಲಿ ಸಾಮಾನ್ಯವಾಗಿ ರೈತರು ಮೆಕ್ಕೆಜೋಳ ಮತ್ತು ಭತ್ತ ಈ ಥರದ ಬೆಳೆಗಳನ್ನು ರೋಡಲ್ಲಿ ಅದನ್ನು ಒಣಗಿಸ್ಲಿಕ್ಕೆ ಅನ್ನೋ ಉದ್ದೇಶದಿಂದ ಅವರು ಅಲ್ಲಿ ಅದನ್ನು ಹಾಕೋದ್ರಿಂದ ಆಮೇಲೆ ಅದು ಒಬ್ಬರು ಇಬ್ಬರು ಹಾಕಿದ್ರೆ ಸರಿ, ಆದರೆ ಈಗ ಎಲ್ಲ ಕಡೆಯೂ ಅದನ್ನು ಹಾಕೋದ್ರಿಂದ ಏನಾಗ್ತದೆ, ಅವಘಡಗಳು ಸಂಭವಿಸಿ ಯಾವುದೋ ಕುಟುಂಬಕ್ಕೆ ದೊಡ್ಡ ನುಕ್ಸಾನನ್ನು ತಲುಪುವಂಥ ಮಟ್ಟಕ್ಕೆ ಬೆಳೆದಿದೆ. ಹೌದು, ಮುಂಡರಗಿ ತಾಲೂಕಿನಲ್ಲಿರುವ ರಾಜ್ಯ ರಾಷ್ಟ್ರೀಯ ಹೆದ್ದಾರಿಗಳ ಮೇಲೆ ರೈತರು ತಾವು ಬೆಳೆದ ಮೆಕ್ಕೆಜೋಳ ಇತರೆ ಧಾನ್ಯಗಳನ್ನು ಒಣಗಿಸಲು ಹಾಕುತ್ತಿದ್ದು ಇದರಿಂದ ಅಪಘಾತಗಳು ಸಂಭವಿಸಿ ಜೀವಹಾನಿಯಾಗುತ್ತಿದ್ದು ಕಂಡು ಬರುತ್ತಿವೆ. ಆದ ಕಾರಣ ರೈತರು ತಾವು ಒಕ್ಕಣಿ ಕಣಗಳಲ್ಲಿ ಅಥವಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಹಳೆ ಮಾರುಕಟ್ಟೆಗಳಲ್ಲಿ ಹಾಕಿಕೊಂಡು ಒಣಗಿಸಬೇಕು. ಒಂದು ವೇಳೆ ರಸ್ತೆ ಮೇಲೆ ಹಾಕಿದ್ದು ಕಂಡು ಬಂದಲ್ಲಿ ಅಂಥವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸೊ ಈವರೆಗೂ ಯಾರು ಹಾಕಿದರೆ ಅದನ್ನು ದಯವಿಟ್ಟು ಅದನ್ನು ತೆರವು ಮಾಡಿಕೊಳ್ಳಿ, ಇಲ್ಲ ಅಂತಂದರೆ ಮುಂದಿನ ದಿನಮಾನದಲ್ಲಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ಸೊ ನಾವು ನಿಯಮಾನುಸಾರ ಅವರ ಮೇಲೆ ಪ್ರಕರಣ ದಾಖಲಿಸುವಂಥ ಪ್ರಕರಣ ಸಹ ನಾವು ಕೈಗೊಳ್ತಿದ್ದೇವೆ. ಸೊ ಆ ನಿಟ್ಟಿನಲ್ಲಿ ತಾಲೂಕು ಆಡಳಿತದಿಂದ ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿಸಿ ಈಗ ಹೇಳ್ತಾ ಇದ್ದಾವೆ, ದಯವಿಟ್ಟು ಎಲ್ಲೇ ರೋಡುಗಳಲ್ಲಿ ತಾವು ಹಾಕಿದಿರಿ ಅದನ್ನು ದಯವಿಟ್ಟು ತಗೊಳ್ಳಿ. ಸೊ ಈಗೆಲ್ಲ ತಾಟ್ ಪಾಲ್ಸ್ ಬಂದಿದ್ದಾವೆ, ತಾಟ್ ಪಾಲ್ಗಳಿದೆ, ಕೃಷಿ ಇಲಾಖೆಯಿಂದನೂ ಸಹ ಅದು ಕೊಡ್ತಾರೆ. ತಾವು ತಮ್ಮ ತಮ್ಮ ಕೃಷಿ ಜಮೀನುಗಳಲ್ಲಿ ಸಹ ಅದನ್ನು ಒಣಗಿಸ್ಲಿಕ್ಕೆ ಅವಕಾಶ ಇದೆ. APMCನಲ್ಲಿ ಜಾಗ ಇದೆ, ಅಲ್ಲೂ ಸಹ ತಾವು ಒಣಗಿಸ್ಕೊಳ್ಲಿಕ್ಕೆ, ಹಳೆ APMCನಲ್ಲಿ ಜಾಗ ಇದೆ, ಅಲ್ಲೂ ಸಹ ತಾವು ಒಣಗಿಸೋಂಥ ಇದು ಮಾಡಲಿಕ್ಕೆ ಅವಕಾಶ ಇದೆ. ಸೊ ಅದನ್ನು ಬಳಕೆ ಮಾಡಿಕೊಳ್ಳಿ. ಮೇನ್ ರೋಡ್ಗಳಲ್ಲಿ ದಯವಿಟ್ಟು ಅದನ್ನು ಹಾಕಬೇಡಿ, ಅದು ಹಾಕೋದ್ರಿಂದ ಸಾಕಷ್ಟು ನುಕ್ಸಾನ ಆಗ್ತದೆ. ಇನ್ನು ಮೊದಲಿನಿಂದಲೇ ರಸ್ತೆ ಮೇಲೆ ಬೆಳೆಗಳನ್ನು ಹರವುವುದು ಸಾಕಷ್ಟು ತೊಂದರೆಗೆ ಕಾರಣವಾಗಿದ್ದು ಇನ್ನಾದರೂ ಅನ್ನದಾತರು ಪರಿಸ್ಥಿತಿಯನ್ನು ಅರಿತು ವಾಹನ ಸವಾರರ ಹಿತದೃಷ್ಟಿಯಿಂದ ರಸ್ತೆ ಮೇಲೆ ಬೆಳೆಗಳನ್ನು ಹಾಕುವುದು ಬಿಡಲಿ ಎಂಬುದು ಪ್ರಜ್ಞಾವಂತರ ಮನವಿಯಾಗಿದೆ. ಸುದ್ದಿ ಮುಂದೆ ಬರುತ್ತೆ, ಅದಕ್ಕೂ ಮುನ್ನ ಚಿಕ್ಕದೊಂದು ಬ್ರೇಕ್. ನೀವು ವೀಕ್ಷಿಸಲೇಬೇಕಾದ ಎಕ್ಸ್ಕ್ಲೂಸಿವ್ ಸುದ್ದಿಗಳು, ಪ್ರಮುಖ ಮಾಹಿತಿಗಳು, ಸಖತ್ ಮನರಂಜನೆ ಹಾಗೂ ಜನಪ್ರಿಯ ಕಾರ್ಯಕ್ರಮಗಳು ನಮ್ಮ ವಾಹಿನಿಯಲ್ಲಿ. ದಿನನಿತ್ಯದ ಸಮಗ್ರ ಸುದ್ದಿಗಳಿಗಾಗಿ ವೀಕ್ಷಿಸಿ ಉತ್ತರ ಕರ್ನಾಟಕದ ನಿಮ್ಮ ಹೆಮ್ಮೆಯ ಸುದ್ದಿ ವಾಹಿನಿ 9Live. ಇದು ಸತ್ಯದ ಪ್ರತಿರೂಪ. 9Live ವಾಹಿನಿ ಇದೀಗ ಹ್ಯಾಥ್ವೇ ಕೇಬಲ್ ನೆಟ್ವರ್ಕ್ನಲ್ಲಿ ಚಾನೆಲ್ ನಂಬರ್ 132 ಹಾಗೂ ಡೆನ್ ಕೇಬಲ್ ನೆಟ್ವರ್ಕ್ನಲ್ಲಿ ಚಾನೆಲ್ ನಂಬರ್ 746 ವೀಕ್ಷಿಸಬಹುದು. 9Live ಚಾನೆಲ್ ಇದೀಗ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. 9Live ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಶುಚಿ ರುಚಿ. ಪ್ರತಿ ಶುಕ್ರವಾರ ಮಧ್ಯಾಹ್ನ 1:30 ಪ್ರಸಾರ, ಮತ್ತೆ ಭಾನುವಾರ ಸಂಜೆ 6 ಮರು ಪ್ರಸಾರ. ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ಈಗಲೇ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 7411784976. ತೆರೆಮರೆಯಲ್ಲಿರುವ ಗಾನ ಪ್ರತಿಭೆಗಳಿಗೆ ಅದ್ಭುತ ವೇದಿಕೆ ಒದಗಿಸುವ ನಮ್ಮ ದಿಗ್ಗಜರು ಈಗ ನಿಮ್ಮ ಮನೆ ಮನಗಳಿಗೆ ಲಗ್ಗೆ ಇಡಲು ಸಿದ್ಧವಾಗಿದೆ. ಇನ್ನು ಪ್ರತಿ ಶನಿವಾರ ಮಧ್ಯಾಹ್ನ 1:30 ನಿಮ್ಮ ನೆಚ್ಚಿನ 9Live ವಾಹಿನಿಯಲ್ಲಿ ಪ್ರಸಾರಗೊಳ್ಳಲಿದೆ. ಮತ್ತೆ ಮರು ಪ್ರಸಾರ ಭಾನುವಾರ 1:30. ನಿಮಗೂ ಗಾಯನದಲ್ಲಿ ಆಸಕ್ತಿ ಇದ್ದು ಉತ್ತಮ ವೇದಿಕೆ ಲಭಿಸುತ್ತಿಲ್ಲವೆಂದರೆ ಚಿಂತೆ ಯಾಕೆ? ಕೂಡಲೇ ನಮ್ಮ ದೂರವಾಣಿ ಸಂಖ್ಯೆ 7349416023 ಸಂಪರ್ಕಿಸಿ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಬ್ರೇಕ್ ನಂತರ 9Live ನ್ಯೂಸ್ಗೆ ಸ್ವಾಗತ. ಮಹಿಳೆಯರು ಒಬ್ಬವಳನ್ನು ಮಾದರಿಯಾಗಿ ಮಾಡಿಕೊಂಡು ಕೆಲಸ ಮಾಡಿದರೆ ಏನಾದರೂ ಸಾಧಿಸಬಹುದು ಎಂದು ಬಳ್ಳಾರಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಮುಲ್ಲಂಗಿ ನಂದೀಶ್ ಅವರು ಹೇಳಿದರು.
ಬಳ್ಳಾರಿ ನಗರದಲ್ಲಿ ಆಯೋಜಿಸಿದ್ದ ವೀರ ವನಿತೆ ಒನಕೆ ಓಬವ್ವ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಓಬವ್ವ ಅವರ ಸಮಯ ಪ್ರಜ್ಞೆ, ಧೈರ್ಯದ ಮನೋಭಾವ ಮತ್ತು ಆದರ್ಶಗಳನ್ನು ಪ್ರತಿಯೊಬ್ಬರೂ ರೂಢಿಸಿಕೊಳ್ಳಬೇಕು. ವೀರ ವನಿತೆ ಒನಕೆ ಓಬವ್ವನ ವೀರತನ ಎಲ್ಲರಿಗೂ ಮಾದರಿಯಾಗಿದೆ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಓಬವ್ವನ ಧೈರ್ಯ ಮತ್ತು ಸಾಹಸವನ್ನು ಅಳವಡಿಸಿಕೊಳ್ಳಬೇಕು ಎಂದು ಅವರು ಈ ವೇಳೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೆ ಚಿಂತಕರಾದ ಡಾಕ್ಟರ್ ಲಿಂಗಣ್ಣ ಜಂಗಮನಹಳ್ಳಿ, ಹಿರಿಯ ಸಾಹಿತಿ ಎನ್ಡಿ ವೆಂಕಮ್ಮ, ಪತ್ರಕರ್ತ ಸಿ ಮಂಜುನಾಥ್ ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇನ್ನಿತರರು ಉಪಸ್ಥಿತರಿದ್ದರು. 9 ನಗರಗಳಿಗೆ ನೀರು ಸರಬರಾಜು ಮಾಡುವ ಉದ್ದೇಶದಿಂದ ಗದಗ ಜಿಲ್ಲೆಯ ಮುಂಡರ್ಗಿ ಪಟ್ಟಣದಲ್ಲಿ ಪ್ರಾರಂಭಿಸಲಾಗಿದ್ದ ನೀರು ಸಂಗ್ರಹಣೆ ಟ್ಯಾಂಕ್ ನಿರ್ಮಾಣ ಕಾಮಗಾರಿ ಅರ್ಧಕ್ಕೆ ಸ್ಥಗಿತಗೊಂಡು ಸುಮಾರು ವರ್ಷಗಳಾಗಿದ್ದು ಇದು ಸದ್ಯ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದು, ಮುಂಡರಗಿ ಪಟ್ಟಣದಲ್ಲಿನ KSRTC ಬಸ್ ಡಿಪೋ ರಸ್ತೆ ಪಕ್ಕದಲ್ಲಿ ನೀರು ಸಂಗ್ರಹಣೆಗಾಗಿ ಟ್ಯಾಂಕ್ ನಿರ್ಮಾಣಕ್ಕಾಗಿ ಒಟ್ಟು 17.74 ಕೋಟಿ ಮೌಲ್ಯದ ಕಾಮಗಾರಿ ಟೆಂಡರ್ ಅನ್ನು ಹೈದರಾಬಾದ್ ಮೂಲದ ASR ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ನೀಡಲಾಗಿತ್ತು. ಆದರೀಗ ಗುತ್ತಿಗೆದಾರರ ಬೇಜವಾಬ್ದಾರಿಯಿಂದ ಒಟ್ಟು 17.74 ಕೋಟಿ ಮೌಲ್ಯದ ಕಾಮಗಾರಿ ನೆಲಕಚ್ಚಿದಂತಾಗಿದೆ. ಅರ್ಧಂಬರ್ಧ ಕೆಲಸ ಮಾಡಿರುವ ಗುತ್ತಿಗೆದಾರರು ಪೈಪ್ ಹಾಕುವ ಕೆಲಸ ಮತ್ತು ಟ್ಯಾಂಕ್ ಕಟ್ಟುವ ಕೆಲಸವನ್ನು ಬಿಟ್ಟು ಓಡಿ ಹೋಗಿದ್ದಾರೆ. ವಿಪರ್ಯಾಸವೆಂದರೆ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿ ಸ್ಥಗಿತಗೊಂಡು ಸುಮಾರು ವರ್ಷ ಗತಿಸಿದರೂ ಯಾವುದೇ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ. ಹೀಗಾಗಿ ಆಕ್ರೋಶ ಹೊರಹಾಕಿರುವ ಸಾರ್ವಜನಿಕರು ಸಂಬಂಧಪಟ್ಟವರ ನಿರ್ಲಕ್ಷ್ಯಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಬೇರೆ ಮೊನ್ನೆ ಸಾಮಾನ್ಯ ಸಭೆಯೊಳಗೆ ನಾವು ಅದರ ಧ್ವನಿ ಎತ್ತಿದ್ರು ಕೂಡ ಇವತ್ತು ಮಾಡ್ತೀವಂತಂದ್ರೆ, ಆದರೆ 2018 ಪ್ರಾರಂಭ ಆಗಿದ್ದು, ಇದು 2025 ಕೂಡ ಇವತ್ತಿಗಾದ್ರೂ ಈ ಒಂದು ಕಾಮಗಾರಿ ನೆನಗೊಂದಿಗೆ ಬಿದ್ದಿದೆ. ಇದಕ್ಕೆ ನೇರ ಹೊಣೆ ಇವತ್ತು ಪುರಸಭೆ ಆಯಿತು, ನಗರಾಭಿವೃದ್ಧಿ ಇಲಾಖೆ ಆಯ್ತು, ಜಿಲ್ಲಾಡಳಿತ ಅದಕ್ಕೆ ನೇರ ಹೊಣೆ ಅಂತಂದು ಈ ಮೂಲಕ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಆದ್ರೆ ಮನೆ ಮನೆಗೆ ಪೈಪ್ ಕಲೆಕ್ಷನ್ ಕೊಟ್ಟಿಲ್ಲ, ನಲ್ಲಿ ಹೆಚ್ಚಿಲ್ಲ, ಓಣಿ ಓಣಿ ಒಳಗಂತೂ ಪೈಪ್ ಬಂದಿದೆ. ಆದ್ರೆ ಇದನ್ನು ಕೂಡ ಒಂದು 10% ಭಾಗದಲ್ಲಿ ಕೆಲಸ ಆಗಿದ್ದು ಈಗ ನಿಂತಿದೆ. ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ ಅನಿಸ್ತತ್ರಿ, ಮತ್ತು ಮೇಲಾಗಿ ಜನಪ್ರತಿನಿಧಿಗಳು ಕೂಡ ಇದರಲ್ಲಿ ತಾತ್ಸರ್ಯ ಮನೋಭಾವನೆ, ಜನರು ಸೇವೆ ಮಾಡ್ಬೇಕಂತ ಮನೋಭಾವನೆ ಇಟ್ಕೊಂಡು ಕೆಲಸನ ಮಾಡ್ತಾ ಇಲ್ಲ ಜನ, ಹಂಗಾಗಿ ಅದು ನೆನಗುದಿ ಬಿದ್ದೈತೆ. ಹಾಗೆ ನಂತರ ನಮ್ಗೆ ಆ ಸ್ಕೀಮ್ನ ಟೋಟಲ್ ಆಗಿ ಏನು ನಮ್ಗೆ ಒಂದು ಗುತ್ತಿಗೆದಾರನ ಲಗ್ಲಿಸ್ಟ್ ಹಾಕಿದ ಮೇಲೆ ಆ ಯೋಜನೆ ರದ್ದು ಮಾಡಿಬಿಟ್ರು ಸರ್ಕಾರದವರು, KODFC ಅವರು ರದ್ದು ಮಾಡಿ ಆ ಉಳಿದಂಥ ಕಾಮಗಾರಿ ಏನು 14 ಕೋಟಿ ರೂಪಾಯಿ ಕಾಮಗಾರಿ ನಮ್ಗೆ ಬಾಕಿ ಇತ್ತಲ್ಲ, ಆ ಕಾಮಗಾರಿಗಳನ್ನು ನಮ್ಮ ಪುರಸಭೆ ಅಂಡಾಂಡ್ರಾಗಲಿ ಅಥವಾ ಅಮೃತ 2.0 ಕುಡಿಯುವ ಯೋಜನೆ ಆಗಲಿ ನೀವು ತಗೋರಿ ಅಂತ ಹೇಳಿದರು. ಆ ಪ್ರಕಾರ ನಾವೀಗಾಗಲೇ 18/9/2024 ಒಂದು ಸಾಮಾನ್ಯ ಸಭೆ ಕರೆದು ಈ ವಿಷಯಗಳನ್ನು ನಾವು ಚರ್ಚೆ ಮಾಡಿ ನಮ್ಮ ಪುರಸಭೆ ಆಡಳಿತ ಮಂಡಳಿಯವರೆಲ್ಲರೂ ಕೂಡಿ ಈ ಬಾಕಿ ಇರ್ತಕ್ಕಂಥ ಕಾಮಗಾರಿನ ಅಮೃತ ನಗರ ಅಮೃತ 2.0 ಯೋಜನೆಯೊಳಗೆ ಬಾಕಿ ಕಾಮಗಾರಿ ತಗೋಬೇಕಂತ ತಿಳ್ಕೊಂಡು ನಿರ್ಣಯ ಮಾಡಿ ಆ ನಿರ್ಣಯವನ್ನು ನಾವೀಗಾಗಲೇ ಸರ್ಕಾರಕ್ಕೆ ಕಳಿಸಿದ್ದೇವೆ ಸರ್. ಸರ್ಕಾರದ ಮುಂಜಾಗ್ರತೆ ಕೊಟ್ಟರೆ ಈ ಉಳಿಕಿದ ಕಾಮಗಾರಿಗಳನ್ನು ನಾವು ಅನುಷ್ಠಾನ ಮಾಡಿ 24/7 ಇನ್ನು ಗುತ್ತಿಗೆದಾರರ ಬೇಜವಾಬ್ದಾರಿಯೋ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವೋ, ಚುನಾಯಿತ ಜನಪ್ರತಿನಿಧಿಗಳ ನಿಷ್ಕಾಳಜಿಯೋ, ಒಟ್ಟಿನಲ್ಲಿ ಬಹು ಆಕಾಂಕ್ಷೆಯ ಕುಡಿಯುವ ನೀರಿನ ಯೋಜನೆ ನೆನೆಗುದಿಗೆಗೆ ಬಿದ್ದು ಸದ್ಯ ಸಾರ್ವಜನಿಕರ ತೆರಿಗೆ ಹಣ ಹೀಗೆ ಪೋಲಾಗಿದ್ದಕ್ಕೆ ಜನರು ಹಿಡಿ ಶಾಪ ಹಾಕಿದ್ದಾರೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ 9 Live News. ಇದು ಸತ್ಯದ ಪ್ರತಿರೂಪ.